ನಮ್ದು ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ನಾನು ಕೇಳ್ತೀನಿ, ಇಲ್ಲಿ ಕೋಲಿ ಸಮಾಜದವರು ಜಾಸ್ತಿ ಇದ್ದಾರೆ, ಕೋಲಿ ಸಮಾಜದವರು. ನಾನು ಅಣಕ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಕೋಲಿ ಸಮಾಜವನ್ನ ಎಸ್ಟಿ ಸೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಅದಾದ್ಮೇಲೆ ಎರಡು ಸಾರಿ ಶಿಫಾರಸು ಮಾಡಿದೆ, ಡಬಲ್ ಇಂಜಿನ್ ಸರ್ಕಾರ ಮಾಡಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಮಾಡಲಿಲ್ಲ. ಇಲ್ಲಿ ಯಾರು ಕೋಲಿ ಸಮಾಜದವ್ರು ಇದಾರ? ಇಲ್ವಾರೋ? ಯಾರು ಇಲ್ವಾ? ಏಯ್, ನೀನಿಲ್ಲಯ್ಯ, ಬೇರೆಯವ್ರು ಇದಾರೆ. ಮಾಡಿದಾರೇನಪ್ಪ? ಏನ್ ನಮ್ಮ ಚಿಂಚಸ್ನೂರ್ ಅಂತ ಇದ್ದ ಒಬ್ಬ, ಅವನು ಬಿಜೆಪಿ ಸೇರ್ಕೊಂಡವ್ರ ಗಿರಾಕಿ, ಅವನು ನಾನು ಮಾಡಿಸೇ ಮಾಡಿಸ್ತೀನಿ, ಅದಕ್ಕೋಸ್ಕರ ಬಿಜೆಪಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಭಾಷಣ ಮಾಡುವಾಗ ಹಿಂಗೆಲ್ಲ ಹಿಂದಕ್ಕೆ ಬಿದ್ದುಕೊಳ್ಬೇಕು. ನಾನು ಅನೇಕ ಸಲ ಅವನು ಭಾಷಣ ನೋಡಿದ್ದ, ಹಿಂದಕ್ಕೆ ಬಿದ್ದು ಹೋಗನು. ಇವತ್ತಿನವರಿಗೆ ಮೂರು ಸಾರಿ ಶಿಫಾರಸು ಮಾಡಿದ್ರು ಕೂಡ ಡಬಲ್ ಇಂಜಿನ್ ಸರ್ಕಾರ ಮಾಡಲಿಲ್ಲ. ಏನಿ ಬಸವರಾಜ ಬೊಮ್ಮಾಯಿ ಮಾತೆತ್ತಿದ್ರೆ ಕಾಂಗ್ರೆಸ್ನವರಿಗೆ ಧಮ್ ಇದೆಯಾ, ತಾಕತ್ತಿದೆಯಾ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ಮೂರು ಸಾರಿ ಶಿಫಾರಸು ಮಾಡಿ ಕಳಿಸಿದೀವಲ್ಲ, ಆ ಕೋಲಿ ಸಮಾಜನ ಎಸ್ ಟಿ ಕ್ಯಾಟಗರಿಗೆ ಸೇರಿಸ್ಲಿಕ್ಕೆ ನಿಮ್ಮ ಹತ್ರ ಧಮ್ ಇದೆಯಾ ಬಸವರಾಜ ಬೊಮ್ಮಾಯಿ? ನಿಮಗೆ ತಾಕತ್ತಿದೆಯಾ ಬೊಮ್ಮಾಯಿ? ಹೇಳಿ ನೀವೇ. ಸುಮಾರು 24 ವರ್ಷ ಆಯ್ತು. ಅದೇ ರೀತಿ ಗೋಂಡ, ರಾಜಗೋಂಡ, ಕುರುಬ ಆ ಸಮುದಾಯಗಳನ್ನು ಕೂಡ ಎಸ್ ಟಿ ಮಾಡಿ, ಬೀದರ್ನಲ್ಲಿರ್ತಕ್ಕಂತ ಗೋಂಡ, ಗುಲ್ಬರ್ಗದಲ್ಲಿರ್ತಕ್ಕಂತ ಗೋಂಡ, ಕುರುಬ ಯಾದಗಿರಿನಲ್ಲಿರ್ತಕ್ಕಂತ ಕುರುಬ, ಕೊಡಗಿನಲ್ಲಿರ್ತಕ್ಕಂತ ಕುರುಬ ಮತ್ತು ಹಾಲುಮತ, ಇವ್ರನ್ನ ಎಸ್ ಟಿ ಮಾಡಿ ಅಂತೇಳಿ ಶಿಫಾರಸು ಮಾಡಿದೆ. ಮಾಡಿದ್ರ ಕುರುಬರಿದ್ದೀರಿ ಇಲ್ಲಿ? ನಿಮಗೆ ಕೋಪ ಬರಲ್ವಾ? ಕೋಪ ಬರ್ತದ ಇಲ್ವಾ? ಆ ಈಶ್ವರಪ್ಪ ಅಂತ ಒಬ್ಬ ಪೆದ್ದ ಇದ್ದಾನೆ, ಅವನಿಗೆ ಬ್ರೈನ್ಗೂ ನಾಲಿಗೆಗೂ ಲಿಂಕ್ ತಪ್ಪೋಗ್ಬಿಟ್ಟದ ಗಿರಾಕಿ. ಏನ್ ಮೆರವಣಿಗೆ ಮಾಡಿಸ್ತ, ಪಾದ್ರಯಾತ್ರೆ ಎಲ್ಲ ಮಾಡಿಸ್ತ, ಎಸ್ ಟಿ ಮಾಡಿಸ್ತೀರಿ ಅಂತ ಮಾಡ್ದ, ಮಾಡಿದ್ರ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.